ತುಮಕೂರಿನಲ್ಲಿ ಗುರು ಶಿಷ್ಯರ ಜಂಟಿ ಪ್ರಚಾರ ಜೋರಾಗಿದೆ. ತುಮಕೂರಿನಲ್ಲಿ ಎಚ್ಡಿಡಿ ಪರ ಸಿದ್ದರಾಮಯ್ಯ ಮತಬೇಟೆಯನ್ನ ಆಡ್ತಿದ್ದಾರೆ. ಮತಯಾಚಿಸಲು ಅವರು ಸಿದ್ದರಾಮಯ್ಯ ಅಖಾಡಕ್ಕೆ ಇಳಿದಿರುವಂತದ್ದು. ತಿಪ್ಟೂರಿನಲ್ಲಿ ಉಪ್ಪಾರ ಮುಖಂಡರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸುತ್ತಾರೆ. ಮಧ್ಯಾಹ್ನ ಚಿಕ್ಕನಾಯಕನ ಹಳ್ಳಿಯಲ್ಲಿ ಸಾರ್ವಜನಿಕರ ಜೊತೆ ಸಭೆಯನ್ನ ನಡೆಸುತ್ತಾರೆ. ಸಂಜೆ ಮಧುಗಿರಿಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಇನ್ನು ಪ್ರಚಾರದಲ್ಲಿ ಸಂಸದ ಮುದ್ದ ಹನುಮೇಗೌಡ ಜೊತೆಗೆ ಕೆಎನ್ ರಾಜಣ್ಣ ಭಾಗವಹಿಸಬಹುದಾ ಅನ್ನುವಂತಹ ಅನುಮಾನ ಕೂಡ ಇಲ್ಲಿ ಕಾಣಿಸುತ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಎಸ್ ಸ್ವಾತಿ, ಗುರು ಶಿಷ್ಯರ ಸಮಾಗಮಕ್ಕೆ ಈ ಒಂದು ಚುನಾವಣಾ ಪ್ರಚಾರ ಸಾಕ್ಷಿಯಾಗ್ತಾ ಇದೆ ಅಂತಾನೆ ಹೇಳಬಹುದು. ಸೊ ಯಾವ ರೀತಿ ಸಾಗುತ್ತೆ ಈ ಒಂದು ಪ್ರಚಾರ ಅಂತ? ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಇಬ್ಬರೂ ಕೂಡ ಪ್ರಚಾರವನ್ನು ನಡೆಸಲಾಗಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಉಪ್ಪಾರ ಸಮಾವೇಶದ ಒಂದು ಸಭೆಯಲ್ಲಿ ಕೇವಲ ಕಾಂಗ್ರೆಸ್ನಿಂದ ಡಿಸಿಎಂ ಆಗಿರುವಂತಹ ಪರಮೇಶ್ವರ್ ಮತ್ತು ದೇವೇಗೌಡರು ಭಾಗಿಯಾಗಿರುವಂತದ್ದು ಒಂದಿಷ್ಟು ಆಶ್ಚರ್ಯವನ್ನೇ ಮೂಡಿಸಿದೆ. ಯಾಕೆಂದ್ರೆ ಬೆಳಗ್ಗೆ 10:30 ಅಷ್ಟೊತ್ತಿಗೆ ಬರಬೇಕಾಗಿದ್ದಂತಹ ಸಿದ್ದರಾಮಯ್ಯನವರು ಮಧ್ಯಾಹ್ನ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಇಲ್ಲೇ ಇರುವಂತಹ ಮುದ್ದ ಹನುಮೇಗೌಡರು ಈ ಒಂದು ಸಮಾವೇಶಕ್ಕೆ ಬಾರದೇ ಇರುವಂತದ್ದು, ಮತ್ತೆ ರೆಬೆಲ್ ಆಗಿರುವಂತಹ ರಾಜಣ್ಣ ಅವರು ಈ ಸಮಾವೇಶಕ್ಕೆ ಬಾರದೇ ಇರುವಂತದ್ದು, ಎಲ್ಲೊಂದು ಕಡೆ ಇಡೀ ತುಮಕೂರು ಎಷ್ಟೇ ನಾವು ಹೊರಗಡೆ ಒಂದಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸದ್ಯಕ್ಕೆ ಮನೆಯೊಂದು ಮೂರು ಬಾಗಿಲಾಗಿದೆ ಅಂತಾನೆ ಹೇಳ್ಬೋದು. ನಮ್ಮದ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಇನ್ನು ಇಡೀ ದಿನ ಚಿಕ್ಕನಾಯಕನಹಳ್ಳಿ ಚಿಕ್ಕೂರಿನಲ್ಲಿ ಮತ್ತೊಂದು ಸಮಾವೇಶ ಮತ್ತು ಮಧುಗಿರಿಯಲ್ಲಿ ಸಮಾವೇಶವನ್ನ ನಡೆಸುವಂತಹ ಈ ಒಂದು ಮೈತ್ರಿ ಪಕ್ಷದ ಇಬ್ಬರು ವರಿಷ್ಠ ನಾಯಕರು ಎಲ್ಲೆಲ್ಲಿ ಒಂದುಗೂಡಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನ ಇಡೀ ದಿನ ಕಾದು ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಮಾತ್ರ ಒಂದಿಷ್ಟು ಬಂಡಾಯ ಎದ್ದಂತಹ ಅಭ್ಯರ್ಥಿಗಳು ಇನ್ನೇನು ಕೇವಲ ಚುನಾವಣೆಗೆ 8 ದಿನಗಳು ಬಾಕಿ ಇದೆ, ಆದ್ರೂ ಕೂಡ ಜಂಟಿಯಾಗಿ ಸಮಾವೇಶವನ್ನ ನಡೆಸೋದಕ್ಕೆ ತಯಾರಾಗಿಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ. ನಮ್ರತ, ಓಕೆ, ಧನ್ಯವಾದ ಸ್ವಾತಿ ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಪರಮೇಶ್ವರ್ ಏನ್ ಮಾಡಿದ್ರೆ ಜಿಲ್ಲೆ ತುಮಕೂರು ವಿಶ್ವವಿದ್ಯಾನಿಲಯ ಮಾಡಿದ್ರೆ ಬಡ ಮಕ್ಕಳಿಗೆ ಬನ್ನಿ, ನಮ್ಮ ಅತ್ಯಂತ ಹಿರಿಯ ರಾಜಕಾರಣಿ ನಮ್ಮೆಲ್ಲರಿಗೂ ಆತ್ಮೀಯ ಸ್ನೇಹಿತ